ನಮಸ್ಕಾರ. ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನೇಕ ಸಾಹಿತಿಗಳು, ಕಾದಂಬರಿಕಾರರು, ಕವಿಗಳು ಆಗಿಹೋಗಿದ್ದಾರೆ. ಇವತ್ತಿಗೂ ಸಹ ಬೇಕಾದಷ್ಟು ಜನ ಇರ್ಬೋದು. ಅಂತಹ ಸಾಹಿತಿಗಳಲ್ಲಿ ಒಬ್ಬ ಹೆಸರಾಂತ ಸಾಹಿತಿ ಆಗಿದ್ದವರು ತಾರಾಸು ಬ್ರಾವ್. ಅವರನ್ನು ತಾರಾಸು ಅಂತಲೇ ಕರೀತಾ ಇದ್ದರು. ಅವರು ಬರೆದಿರ್ತಕ್ಕಂಥ ದುರ್ಗಾಸ್ತಮಾನ ಆಗಿರ್ಬೋದು, ನಾಗರಹವಾಗಿರ್ಬೋದು, ಚಂದವಳ್ಳಿಯ ತೋಟ ಆಗಿರ್ಬೋದು, ಅವೆಲ್ಲವೂ ಸಹ ನಮ್ಮ ಕನ್ನಡ ಸಾಹಿತ್ಯ ಲೋಕದ ಒಂದು ಧ್ರುವ ತಾರೆಗಳು ಅಂತ ನಾವು ಅವನ್ನು ನಾವು ಇಷ್ಟಪಡ್ತೀವಿ. ಹಂಸಗೀತೆ, ನಾಗರಹಾವು ಇವೆಲ್ಲ ಚಲನಚಿತ್ರವಾಗೂ ಸಹ ಬಹಳಷ್ಟು ಯಶಸ್ಸನ್ನು ಪಡೆದಿರ್ತಕ್ಕಂಥವು. ಇಂತಹ ತಾರಾಸು ಅವರು ತಮ್ಮ ಯೌವನದ ಕಾಲದಲ್ಲಿ ನಿಜಲಿಂಗಪ್ಪನವರ ಜೊತೆ ಸೇರಿಕೊಂಡು ಸ್ವಾತಂತ್ರ್ಯ ಚಳವಳಿಗೂ ಸಹ ಭಾಗವಹಿಸಿದ್ರು. ಅವರು ಈಚಲ ಗಿಡಗಳನ್ನು ಕಡಿತಕ್ಕಂಥದ್ದು, ಆಮೇಲೆ ಕರ ನಿರಾಕರಣೆ ಚಳುವಳಿಯನ್ನು ಮಾಡ್ತಕ್ಕಂಥದ್ದು, ಧ್ವಜ ದಿನಾಚರಣೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಪೊಲೀಸರ ಲಾಠಿಯೇಟುಗಳ ರುಚಿಯನ್ನು ಕಂಡಿರ್ತಾರೆ, ಸೆರೆಮನೆ ವಾಸವನ್ನು ಅನುಭವಿಸಿರ್ತಾರೆ. ಆದರೆ ಅವರು ಹೆಚ್ಚು ಪ್ರಸಿದ್ಧರಾಗಿದ್ದು ಒಳ್ಳೆಯ ಕಾದಂಬರಿಕಾರರಾಗಿ, ಕಥಾಕಾರರ ಕಥೆಗಳನ್ನು ಸಹ ಅವರು ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ಆದರೆ ನಾವು ಇವತ್ತು ಸಹ ಅವ್ರನ್ನ ನೆನೆಸ್ತಕ್ಕಂಥದ್ದು ಒಬ್ಬ ಒಳ್ಳೆಯ ಕಾದಂಬರಿಕಾರನಾಗಿ. ಇಂತಹ ತಾರಾಸು ಕೊನೆ ಕಾಲದಲ್ಲಿ ಆರ್ಥಿಕವಾಗಿ ತುಂಬ ದುಸ್ಥಿತಿಯಲ್ಲಿ ಇದ್ದಂಥವರು, ಅನಾರೋಗ್ಯದಿಂದ ನರಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಆವಾಗಿನ ಕಾಲಕ್ಕೆ ಮಾ ರಾಮಮೂರ್ತಿ ಮತ್ತು ಆನಾಕ್ರೋರ್ ಜೊತೆಗೆ ಸೇರಿ ರಾಜ್ಯಾದ್ಯಂತ ತಿರುಗಿ ಕನ್ನಡದ ವಿರುದ್ಧ ನಡೀತಕ್ಕಂತಹ ಯಾವುದೇ ಅನ್ಯಾಯ ಇರ್ಬೋದು ಅದನ್ನು ಧೈರ್ಯವಾಗಿ ಮತ್ತು ಉಗ್ರವಾಗಿ ಪ್ರತಿಭಟಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ತಾರಾಸು ಆಗಿದ್ದರು. ಇಂಥವರು ಕೊನೆಗಾಲದಲ್ಲಿ ಈ ರೀತಿ ಆರ್ಥಿಕವಾಗಿ ದುಸ್ಥಿತಿಯಿಂದ ನರಳ್ತಾ ಇರೋದನ್ನು ನೋಡಿ ಆಗ ಕೆ ವಿ ಶಂಕರೇಗೌಡರು, ನಮ್ಮ ರಾಜ್ಯದ ಒಬ್ಬ ಮಂತ್ರಿಯಾಗಿರ್ತಕ್ಕಂಥವರು, ಅವರು ಒಂದು ಸರಿ ತಾರಾಸು ಅವರನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವ್ರು ಹೇಳ್ತಾರೆ, ಸುಬ್ರಾಯರೇ ನೀವು ಒಂದು ಅರ್ಜಿ ಕೊಡಿ, ನಾನು ಮಂಡ್ಯದ ಹತ್ರ ಒಂದು ಫಲವತ್ತಾಗಿರ್ತಕ್ಕಂಥ 3 ಎಕರೆ ಜಮೀನು ಕೊಡಿಸ್ತೀನಿ ನಿಮಗೆ ಅಂತ. ಅವಾಗ ತಾರಾಸು ಕೇಳ್ತಾರೆ, ಆ ಜಮೀನು ಕೊಳ್ಳೋದಕ್ಕೆ ನನ್ನ ಹತ್ರ ಎಲ್ಲಿದೆ ದುಡ್ಡು ಅಂತ ಕೇಳ್ತಾರೆ. ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ನೀವು ಸ್ವಾತಂತ್ರ್ಯ ಹೋರಾಟಗಾರರು, ಸರ್ಕಾರದಲ್ಲಿ ಒಂದು ಆದೇಶನೇ ಇದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜಮೀನನ್ನು ಒಂದು ಮಂಜೂರು ಮಾಡ್ತಕ್ಕಂತಹ ಒಂದು ಅಧಿಕಾರನೂ ಇದೆ, ಆದ್ದರಿಂದ ನೀವು ಅರ್ಜಿ ಕೊಡಿ ಅಂತ. ಅವಾಗ ಒಂದು ಕ್ಷಣ ತಾರಾಸು ಅವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಹೇಳ್ತಾರೆ, ಇಲ್ಲ, ನಾನು ಖಂಡಿತ ನಾನು ಅರ್ಜಿ ಕೊಡೋಲ್ಲ. ನಾನು ಮಾಡಿದ್ದು ನನ್ನ ತಾಯಿಯ ಸೇವೆ, ನನ್ನ ಮಾತೃಭೂಮಿಯ ಸೇವೆಯನ್ನು ಮಾಡಿದ್ದೇನೆ. ಆ ಮಾತೃಭೂಮಿಯ ಸೇವೆ ಮಾಡಿದ್ದಕ್ಕೆ ನಾನು ಕೂಲಿಯನ್ನು ತೆಗೆದುಕೊಳ್ಬೇಕಾ? ನಾನು ಇಂತಹ ಕೆಲಸವನ್ನು ನಾನು ಮಾಡಲ್ಲ. ಖಂಡಿತ ನನಗೆ ನಿಮ್ಮ ಜಮೀನು ಬೇಡ, ಯಾವ ಒಂದು ಅನುದಾನವೂ ಬೇಕಾಗಿಲ್ಲ, ಯಾವ ಒಂದು ಸಹಾಯವೂ ಬೇಕಾಗಿಲ್ಲ ಅಂತ ಕೆ ವಿ ಶಂಕರೇಗೌಡರ ಮನವಿಗೆ ಮತ್ತು ಅವರ ಸಲಹೆಗೆ ಅವರು ಅಂತಿಮವನ್ನು ಹಾಡ್ತಾರೆ. ಅವರು ಅದಕ್ಕೆ ಮನಸ್ಸನ್ನು ಕೊಡೋದಿಲ್ಲ. ಇದು ಏನು ತಿಳಿಸುತ್ತೆ ಅಂತಂದರೆ, ಎಂತಹ ದುಸ್ಥಿತಿಯಲ್ಲಿದ್ದರೂ ಸಹ, ಎಂತಹ ಕಷ್ಟ ಪರಿಸ್ಥಿತಿಯಲ್ಲಿದ್ದರೂ ಸಹ ಅವರು ತಾವು ಮಾಡಿರ್ತಕ್ಕಂತಹ ಮಾತೃಭೂಮಿಯ ಸೇವೆ ಅದು ಸೇವೆಯಾಗಿಯೇ ಉಳಿಬೇಕೇ ಹೊರತಾಗಿ ಅದಕ್ಕೆ ಯಾವುದೇ ಪ್ರತಿಫಲವನ್ನು ತೆಗೆದುಕೊಳ್ಳಬಾರ್ದು ಅಂತಕ್ಕಂತಹ ಅವರ ಮನೋಭಾವ ನಮಗೆ ನಮ್ಮೆಲ್ಲರನ್ನು ಎಚ್ಚರಿಸ್ತಕ್ಕಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಅಂಶ ಆಗಿದೆ. ನಮಸ್ಕಾರ.